ಲೋಕ ಸಮರಕ್ಕೆ ಕಾಂಗ್ರೆಸ್ ಪಾಳಿಯ ರಣಕಹಳಿಯನ್ನು ಮುಳುಗಿಸಿರುವಂತದ್ದು ಹಳೆ ಮೈಸೂರು ಭಾಗವನ್ನ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಏನಿದೆ ಈಗ ಲೋಕಸಭಾ ಚುನಾವಣೆ ಸಮರ್ಪಿಸ್ತಾ ಇರೋ ಒಂದು ಕಾರಣದಿಂದಾಗಿ ಮೂರು ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳ ಚಿತ್ತ ಇದೀಗ ಒಂದು ಲೋಕಸಭಾ ಸಮರವನ್ನ ಗೆಲ್ಲುವ ನಿಟ್ಟಿನಲ್ಲಿ ಅಂತ ಹೇಳ್ಬೋದು ಒಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ನಿರೀಕ್ಷೆಗೂ ಮೀರಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿತ್ತು ಕಾಂಗ್ರೆಸ್ ಜೆ ಒಂದು ಕ್ಷೇತ್ರಕ್ಕೆ ತಲಾ ಒಂದು ಕ್ಷೇತ್ರಕ್ಕೆ ಸೀಮಿತ ಆದ್ರೆ ಮಂಡ್ಯ ಒಂದು ಪಕ್ಷೇತರ ಅವರಾಗಿ ಸ್ಪರ್ಧಿಸಿದ್ದಂಥ ಸುಮಲತಾ ಅವರ ಪಾಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದೆತ್ತಿರಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಣತಂತ್ರವನ್ನು ರೂಪಿಸುವುದರಲ್ಲಿ ನಿರತವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಿರೀಕ್ಷೆಗೂ ಮೀರಿ ಗೆಲುವುದಕ್ಕಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ನತ್ತ ಒಲವು ತೋರ್ತಾ ಇದ್ದಂಥ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದತ್ತ ಆ ಮನ ಮಾಡಿದ್ದ ಒಂದು ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ಗೆಲ್ಲುವ ಮುಖಾಂತರ ನೂರ ಮೂವತ್ತೈದು ಕ್ಷೇತ್ರದಲ್ಲಿ ಗೆಲ್ಲುವ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಅದೇ ಒಂದು ಫಲಿತಾಂಶವನ್ನು ಮರುಕಳಿಸುವ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅದೇ ಒಂದು ಕಾರಣದಿಂದಾಗಿ ಒಂದು ನಿನ್ನೆ ಮಳ ಮಂಡ್ಯ ಜಿಲ್ಲೆಯ ಮಳವಳಿಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಒಂದು ಫಲಾನುಭವಿಗಳ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಮುಖಾಂತರ ಈ ಭಾಗದಿಂದ ಒಂದು ಕಾಂಗ್ರೆಸ್ ಪಕ್ಷ ರಣಕಹಾಳೆಯನ್ನು ಮೊಳಗಿದೆ ಿದೆ ಇನ್ನು ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರವನ್ನು ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಹೊರಟಿದೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟಕ್ಕೆ ಮಣ್ಣು ಮುಕ್ಕಿಸುವ ನಿಟ್ಟಿನಲ್ಲೇ ಈಗ ಸಿಎಂ ಡಿ ಎಂ ಇಬ್ಬರೂ ಕೂಡ ರಾಜ್ಯಾದ್ಯಂತ ಒಂದು ಬಿರುಸಿನ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕರಾವಳಿ ಆದಮೇಲೆ ಈಗ ಹಳೆ ಮೈಸೂರು ಭಾಗದತ್ತ ಹೆಚ್ಚು ಗಮನವನ್ನ ಕಾಂಗ್ರೆಸ್ನ ನಾಯಕರು ಕೇಂದ್ರೀಕರಿಸುವ ಮುಖಾಂತರ ಅದರಲ್ಲೂ ಅಮಿತ್ ಶಾ ಅವರು ಅಂದರೆ ಬಿ ಜೆ ಪಿಯ ಚುನಾವಣಾ ಚಾಣಕ್ಯ ಆಗಿರುವಂಥ ಅಮಿತ್ ಶಾ ಅವರು ಮೈಸೂರು ಜಿಲ್ಲೆಗೆ ಭೇಟಿ ನೀಡಿ ತೆರಳಿದ ನಂತರ ಎಚ್ಚೆತ್ಕೊಂಡಿರುವಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಗಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಯಾಕಂದರೆ ಇಬ್ಬರೂ ನಾಯಕರು ಕೂಡ ಹಳೆ ಮೈಸೂರು ಭಾಗಕ್ಕೆ ಸೇರಿದ್ದಾರೆ ಇಬ್ಬರಿಗೂ ಕೂಡ ಈ ಭಾಗದಲ್ಲಿ ಸಿಗುವಂಥ ಸೀಟ್ಗಳು ನಿರ್ಣಾಯಕವನ್ನ ವಹಿಸ್ತಾ ಇದೆ ಅವರ ನಾಯಕತ್ವಕ್ಕೂ ಇದು ಸವಾಲಾಗಿರುವಂಥ ಚುನಾವಣೆ ಅಂತ ಹೇಳ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ಅಲೆ ಇತ್ತು ಅದರ ಜೊತೆಗೆ ಆ ಬಿ ಜೆ ಪಿ ಮಾಡಿಕೊಂಡಂಥ ಒಂದು ಸ್ವಯಂಕೃತ ಅಪರಾಧಗಳ ಒಂದು ಫಲವಾಗಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಸಿತ್ತು ಅದರಲ್ಲಿ ಜೆ ಡಿ ಕೂಡ ಅಷ್ಟೊಂದು ಹೋರಾಟವನ್ನು ಮಾಡುವ ವಿಫಲವಾದ ಕಾರಣ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು ಆದರೆ ಈಗ ಲೋಕಸಭಾ ಚುನಾವಣೆಯ ಒಟ್ಟಿಗೆ ಹೇಳೋದಾದರೆ ಕಾಂಗ್ರೆಸ್ ಪಕ್ಷದ ಸಾಧನೆ ಕಳೆದ ನಾಲ್ಕು ಚುನಾವಣೆಯಿಂದ ಅಷ್ಟಕ್ಕಷ್ಟೇ ಆ ವಿಧಾನಸಭೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತಹ ಮತದಾರರು ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಬಂದಿರೋದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಆತಂಕವನ್ನು ಉಂಟು ಮಾಡಿದೆ ಅದೇ ಒಂದು ಕಾರಣದಿಂದಾಗಿ ಗ್ಯಾರಂಟಿ ಯೋಜನೆಗಳ ಒಂದು ಫಲಾನುಭವಿಗಳ ಸಮಾವೇಶವನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ ಕರಾವಳಿ ಆದಮೇಲೆ ಮಳವಳ್ಳಿ ಅದಾದಮೇಲೆ ನಿನ್ನೆ ಹಾವೇರಿ ಜಿಲ್ಲೆಯ ಒಂದು ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ಲಗ್ಗೆ ಇಟ್ಟಿದ್ರು ಅದರಲ್ಲೂ ಪ್ರಮುಖವಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದು ಸಿದ್ದರಾಮಯ್ಯನವರ ಒಂದು ನಾಯಕತ್ವಕ್ಕೂ ಕೂಡ ಒಂದು ಸವಾಲಿನ ಒಂದು ಚುನಾವಣೆಯಾಗಿ ಮಾರ್ಪಟ್ಟಿರುವ ಒಂದು ಕಾರಣದಿಂದಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಒಂದು ವೈಮಾನಸವನ್ನ ಒಂದು ಬದಿಗಿಟ್ಟು ಈ ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದು ಎಷ್ಟರ ಮಟ್ಟಿಗೆ ಒಂದು ಫಲಪ್ರದ ಆಗುತ್ತೆ ಅನ್ನೋದು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಈಗ ಚುನಾವಣೆ ಕಣಕ್ಕೆ ಧುಮುಕ್ತಾ ಇರೋ ಒಂದು ಕಾರಣದಿಂದಾಗಿ ಒಂದು ಜೆ ಡಿ ಎಸ್ನ ಮತಗಳು ಒಂದು ಬಿ ಜೆ ಪಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಲಭ್ಯ ಆಗುತ್ತೆ ಅದೇ ರೀತಿ ಬಿ ಜೆ ಪಿಯ ಮತಗಳು ಜೆ ಡಿ ಎಸ್ಗೆ ಹೋಗುವ ಒಂದು ಕಾರಣದಿಂದಾಗಿ ಅದು ಫಲಿತಾಂಶದ ಮೇಲೂ ಕೂಡ ಒಂದು ತನ್ನದೇ ಆದ ಒಂದು ಪರಿಣಾಮವನ್ನು ಬೀರುತ್ತೆ ಅದರ ಜೊತೆಗೆ ಮೋದಿಯವರ ಜನಪ್ರೀತಿಯನ್ನು ಜನಪ್ರಿಯತೆಯನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಚುನಾವಣೆಯನ್ನು ಎದುರಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಅದು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಹೊರವಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಸಾಕ್ತಾ ಇದ್ರು ಕೂಡ ಇಲ್ಲಿ ರಾಜ್ಯದಲ್ಲಿ ಒಂದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುತ್ತೆ ಅನ್ನೋ ಒಂದು ಮನ ಒಂದು ಆಶ್ವಾಸನೆಯಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ ಅನ್ನೋದನ್ನ ನಾವು ಚುನಾವಣೆವರೆಗೂ ಕೂಡ ಕಾಯ್ದು ನೋಡಬೇಕಾಗುತ್ತೆ ಸದ್ಯದ ಮಟ್ಟಿಗಂತೂ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಒಂದು ಒಡೆತವನ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಬಿಜೆಪಿಯ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಈ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನವನ್ನು ಗೆಲ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ತಮ್ಮದೇ ಆದ ಒಂದು ರಣತಂತ್ರವನ್ನು ರೂಪಿಸುವಲ್ಲಿ ನಿರತರಾಗಿದ್ದಾರೆ ಅಂತಲೇ ಹೇಳಬಹುದು ಅಂಕಿತಾ ಧನ್ಯವಾದ ರಂಗಸ್ವಾಮಿ ತಮ್ಮ ಮಾಹಿತಿಗಾಗಿ